ಆಹಾರಾತ್ರ ಇವತ್ತು ನಾನೊಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ಇದನ್ನು ನಿಮಗೆ ಮೆಚ್ಚಿಸೋಕ್ಕೋಸ್ಕರ ಮಾಡಿಲ್ಲ, ನನಗೂ ಗಿಡ ಮರದ ಮೇಲೆ ತುಂಬ ಆಸಕ್ತಿ ಇದೆ. ನಿಮ್ಮ ವೀಡಿಯೋಗಳು ನೋಡಿ ಸಖತ್ ಕಲ್ತಿದ್ದೀನಿ, ಅದಕ್ಕೋಸ್ಕರ ನಾವು ಯಾಕೆ ಚೇಂಜ್ ಆಗಬಾರ್ದು ಅಂತೇಳ್ಬಿಟ್ಟು ಇವತ್ತು ನಾನೊಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ಏನಂದರೆ, ಒಂದು ಗಿಡ ನೋಡಿದೆ, ಹೊಂಗೆ ಗಿಡ, ತುಂಬ ನೆಡ್ಕೊಡುತ್ತೆ ಅದು. ಹೊಂಗೆ ಗಿಡದ ಕೆಳಗಡೆ ಕುಂತು ಒಂಥರ ಎ ಸಿ ಕೆಳಗಡೆ ಇದ್ದಂಗೆ ಇರುತ್ತೆ. ಯಾಕೆಂದರೆ ನಾನು ಒಬ್ಬ ರೈತನೇ, ನನಗೆ ಗೊತ್ತು ಅದ್ರ ನೆಲ ಹೆಂಗಿದೆ ಅಂತ. ಅದಕ್ಕೆ ನಿಮ್ಮ ವೀಡಿಯೋಗಳು ನೋಡಿ ಮರ ಅಂದರೆ ಏನು, ಅದರಿಂದ ಎಷ್ಟು ನಮಗೆ ಮನುಷ್ಯನಿಗೆ ಉಪಕಾರ ಇದೆ, ಅದಕ್ಕೋಸ್ಕರ ನಾನಾದರೂ ಏನಾದರೂ ಮಾಡಬೇಕು, ಇನ್ನಾದರೂ ನಾವು ಬುದ್ಧಿ ಕಲಿಬೇಕು ಅನ್ನೋ ಇದಕ್ಕೆ ಇದು ಹೊಂಗೆ ಗಿಡಕ್ಕೆ ಒಂದು ಸ್ವಲ್ಪ ಪಾತಿ ಮಾಡಿ ನೀರು ಹಾಕಿದ್ದೀನಿ. ಹೆಂಗಿದ್ರೆ ನಾನು ಇಲ್ಲೇ ಇರ್ತೀನಿ, ಯಾವಾಗ ಇದೇ ಈ ಕಡೆ ಕಂಪ್ನಿ ಕೆಲಸಕ್ಕೆ ಬರ್ತೀನಿ, ನಾನು ಅದನ್ನು ಕಾಪಾಡ್ತೀನಿ. ಯಾಕೆಂದರೆ ನನ್ನ ಗಾಡಿ ಇಲ್ಲೇ ನಿಂತಿರುತ್ತೆ ಯಾವಾಗಲೂ. ಇದು ನನ್ನ ಗಾಡಿ, ವಾಟರ್ ಗಾಡಿ, ನೀರಿಗೇನು ತೊಂದರೆ ಇಲ್ಲ, ನೀರು ಹಾಕ್ತಾ ಇರ್ತೀನಿ ನಾನು. ಆದರೆ ಬೇಜಾರು ಏನಂದರೆ, ಇಲ್ಲಿ ನೋಡಿ ತೋರಿಸ್ತೀನಿ, ಈ ಲೈನ್ ಮೇನರು ಈ ಥರ ಮರಗಳು ಕಡಿತಾರೆ. ಇದು ಎಷ್ಟು ಸತಿ ಚಿಗುರಿದೆಯೋ, ಅದು ಎಷ್ಟು ಸತಿ ಕಡಿದಿದಾರೋ ಅಷ್ಟು ಸತಿನೂ ಚಿಗುರ್ತಾನೇ ಇರುತ್ತೆ ಅದು. ನಾನು ಅದೊಂದು ಮರ ತೋರಿಸ್ತೀನಿ ನೋಡಿ, ಆ ಕಡೆ ಬಂದು ಆ ಮರ ನನ್ನ ಗಾಡಿ ಹಾಕಿದ್ದೆ. ಯಾಕೆಂದರೆ ಕಡಿತಾರೆ ಅಂತಲೇ ಆ ಗಾಡಿ ಅಲ್ಲಿ ಹತ್ರಕ್ಕೆ ಹಾಕ್ಬಿಟ್ಟು ಹೋಗಿದ್ದೆ. ಆ ಟೈಮಲ್ಲಿ ಕಡ್ದಿರಲಿಲ್ಲ, ನಾವು ಇಲ್ಲಿ ಲೋಡಿಗೆ ಅದಕ್ಕೆ ಎತ್ಕೊ ಹೋದಾಗ ಆ ಮರನೂ ಕಡ್ದಿದ್ದಾರೆ, ರಂಬೆಲ್ಲ ಸೈಡಲ್ಲಿ ಆ ಕಡೆ ಬಿದ್ದಿದೆ ನೋಡಿ. ಈ ಥರ ಲೈನ್ ಮೇಲೆ ಈ ಥರ ಮಾಡ್ತಾರೆ, ಅವ್ರಿಗೆ ಎಷ್ಟು ಸತಿ ಹೇಳಿದರೆ ನಮ್ಮ ಎಮ್ ಎಲ್ ಎ ಬರ್ತಾರೆ, ಲೈನು ಇದಾಗುತ್ತೆ ಅಂತ ನಾವು ಕಡಿತೀವಿ ಅಂತ ಹೇಳ್ತಾರೆ. ಅದು ಒಳ್ಳೇದಾಗ ಕೇಳ್ತು ನನಗಂತೂ ಗೊತ್ತಿಲ್ಲ. ಅದಕ್ಕೇನಾರು ಒಂದು ಮಾಡ್ಬೋದು ಪರಿಹಾರ ಅಂದರೆ, ಪೈಪ್ ಪೈಪ್ ಹಾಕಿ ಅದಕ್ಕೆ ಟಚ್ ಆಗ್ದಂಗೆ ಮಾಡ್ಬೋದು. ಅದೇ ದೊಡ್ಡ ದೊಡ್ಡ ಮನೆಯಾಗೆ ಮರಗಳ ಹತ್ರ ಅವರೇನಾರು ಹೇಳಿದರೆ ಮಾಡ್ತಾರೆ, ಯಾರಿಗೂ ನಮ್ಮ ಒಳ್ಳೇದಕ್ಕೆ ಇದು ಮರಗಳು ಇರೋದು ಅಂತ ಅವ್ರಿಗಿನ್ನೂ ಅರ್ಥ ಆಗೋಲ್ಲ. ಆದಷ್ಟು ಅರ್ಥ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀನಿ ನಾನು. ಆದರೆ ಇವತ್ತು ನಾನು ಇದು ಕೆಲಸ ಮಾಡಿದ್ರೆ ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ, ಗಾಳಿಗೆ ಎಷ್ಟು ಗಿಡ ನಲಿತಾ ಇದೆ ಅಷ್ಟು ನನ್ನ ಮನಸ್ಸು ಖುಷಿ ಆಗ್ತಾಯಿದೆ. ನಿಮ್ಮಿಂದ ಇನ್ನೂ ಒಳ್ಳೊಳ್ಳೆಯದು ಕಲಿಬೇಕು ಅನ್ನೋ ಆಸೆ ನೋಡಿ. ನಾನು ಹತ್ರ ಹೋಗ್ತೀನಿ, ಹಂಗೆ ಗಿಡ ಇನ್ನೂ ಚೆನ್ನಾಗುತ್ತೆ ಬಿಡಿ ಅದು. ಯಾಕೆಂದರೆ ಮುಂಚೆ ಅದು ಆ ಕಡೆ ದೊಡ್ಡ ಮರನೇ, ಗುಡ ಕಡ್ದಿದ್ದಾರೆ, ಮತ್ತೆ ಚಿಗುರಿದೆ, ನನ್ನ ಕಣ್ಣಿಗೆ ಬಿತ್ತಿದ್ದು ಸೈಡಾಗಿರೋದೆಲ್ಲ.